ನಮಸ್ಕಾರ ವೀಕ್ಷಕರೇ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನನ್ನಲ್ಲಿರುವ ಪ್ರಶ್ನೆ ಏನಂದ್ರೆ ಈ ಟ್ರಸ್ಟ್ ನಲ್ಲಿ ಎಷ್ಟು ಜನ ಟ್ರಸ್ಟಿಗಳಿದ್ದಾರೆ ಹಾಗೂ ಅವರು ಈ ಟ್ರಸ್ಟ್ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೋ ಈ ಪ್ರಶ್ನೆಗೆ ನಾವು ಸ್ವಾಮೀಜಿ ಅವರಿಂದ ಉತ್ತರ ಪಡೆಕೊಳ್ಳೋಣ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ ಅವರೇ ನಿಮ್ಮ ಟ್ರಸ್ಟ್ ನಲ್ಲಿ ಈಗ ಎಷ್ಟು ಜನ ಟ್ರಸ್ಟಿ ಇದ್ದೀರಾ ಸೋ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ನಮಸ್ಕಾರ ವೀಕ್ಷಕರೇ 2012 ಜನವರಿ 19ಕ್ಕೆ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಆಗಿದೆ ಇದರಲ್ಲಿ ನಾವು ಮುಖ್ಯವಾಗಿ ಮೂರು ಟ್ರಸ್ಟಿಗಳು ಇದ್ದೀವಿ ನಾನು ಪ್ರಮುಖವಾಗಿ ಫೌಂಡರ್ ಕಮ್ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರೊಫೆಸರ್ ಡಾಕ್ಟರ್ ಎ ವಿ ಶ್ರೀನಿವಾಸನ್ ಸಿ ಎ ಕೆ ಎಸ್ ರಾಮಪ್ರಸಾದ್ ಸರ್ ಚಾರ್ಟೆಡ್ ಅಕೌಂಟೆಂಟ್ ಅವರ್ ಒಂದು ಟ್ರಸ್ಟಿ ಕಮ್ ಸೆಕ್ರೆಟ್ರಿ ಆ್ಯಂಡ್ ಶ್ರೀಮತಿ ಸುಧಾರಾಮ ಪ್ರಸಾದ್ ಅವರ್ ಕನ್ಸರ್ಟ್ ಅವರು ರಿಸರ್ವ್ ಬ್ಯಾಂಕ್ನಿಂದು ರಿಟೈರ್ ಆಗಿದ್ದಾರೆ ಅವರು ಒಂದು ಟ್ರಸ್ಟಿಯಾಗಿದ್ದಾರೆ ಸೊ ನಾವು ಮೂರು ಟ್ರಸ್ಟಿಗಳು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ 2012ನಿಂದ ಈ ದಿನವರೆಗೆ ನಮ್ಮ ಪ್ರಮುಖವಾಗಿ ನಮ್ಮ ಉದ್ದೇಶ ಏನೆಂದರೆ ಬುದ್ಧಿಮಾನ್ಯ ಮಕ್ಕಳು ವೃದ್ಧವರು ಅದು ಬಿಟ್ಟು ಇದು ಸಮಾಜ ಸೇವೆಯಲ್ಲಿ ವಿಲೇಜ್ ರೂರಲ್ ಡೆವಲಪ್ಮೆಂಟ್ಸು ಅದ ನಂತರ ಮೆಡಿಕಲ್ ಎಜುಕೇಷನು ಸ್ಕಾಲರ್ಶಿಪ್ಸು ಬಡ ಮಕ್ಕಳಿಗೂ ಕೊಡೋದು ಆರ್ ಓ ಪ್ಲಾಂಟ್ಸ್ ಹಾಕೋದು ಈ ಥರ ಸೇವೆಗಳು ಉದ್ದೇಶವಾಗಿ ಇಟ್ಕೊಂಡು ಇದು ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಅವನು ಚೆನ್ನಾಗಿ ನಡೀತಾ ಇದೆ ಇದ್ರ ಬಗ್ಗೆ ನಾನು ನಿಮಗೂ ಎಲ್ಲರಿಗೂ ಹೇಳ್ತೀನಿ ಏನೇನು ಸೇವೆಗಳೆಲ್ಲ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಮೇನ್ಲಿ ಅನ್ಪ್ರಿವಿಲೇಜ್ ಸೊಸೈಟೀಸ್ಗೂ ಎಷ್ಟು ನಮ್ಮ ಕೈನಿಂದ ಸೇವೆಗಳು ಆಗ್ಬೋದೋ ಅವ್ರಿಗೆ ಎಷ್ಟು ಫ್ರೀಯಾಗಿ ಮಾಡ್ಬೋದೋ ಅದು ಮಾಡ್ತಾ ಇದ್ದೀವಿ ಇದುವರೆಗೆ ಮಾಡಿಕೊಂಡು ಬಂದೀವಿ ಅದು ಎಲ್ಲ ವಿಷಯಕ್ಕೂ ಗೊತ್ತಾಗಿದೆ ಕರ್ನಾಟಕದಲ್ಲಿ ಆ ರೀತಿಯಾಗಿ ಇನ್ನೂ ಸೇವೆಗಳು ನಾವು ಮಾಡಬೇಕು ಅಂತ ಇದ್ದೀವಿ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನ ಅದರ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ ಸ್ವಾಮೀಜಿ ಒಟ್ಟಿನಲ್ಲಿ ಈ ಸಂಸ್ಥೆಯಲ್ಲಿ ಮೂರು ಜನ ಟ್ರಸ್ಟಿಗಳಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಸಂಸ್ಥೆಯ ಬಗ್ಗೆ ನಾವು ನಿಮಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಧನ್ಯವಾದ